ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ನಿಮಗೆ ಸಿ ಇ ಟಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕಾಗುತ್ತೆ. ಇಲ್ಲಿ ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇಲ್ಲಿ ನೀವು ಅಡ್ಮಿಷನ್ ಆಗಬೇಕಾದ್ರೆ ನಿಮ್ಮ ಎಲ್ಲ ಸೂಕ್ತ ದಾಖಲೆಗಳನ್ನು ಕೂಡ ತೊಗೋಬೇಕಾಗುತ್ತೆ. ಅದೇ ರೀತಿ ಒರಿಜಿನಲ್ ಕೂಡ ಇರಬೇಕಾಗುತ್ತೆ. ನೀವು ಸಿ ಇ ಟಿಗೆ ಯಾವೆಲ್ಲ ದಾಖಲೆಗಳು ಕೊಟ್ಟಿದ್ದೀರಾ ಅದೇ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದ್ರ ಜೊತೆ ನಿಮಗೆ ಪ್ಲಸ್ ನಿಮ್ಮದು ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಅದೇ ರೀತಿ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರಬೇಕು, ಅದೇ ರೀತಿ ಒರಿಜಿನಲ್ ಮಾಸ್ಕ್ ಕಾರ್ಡ್ಸ್ಗಳು, ಅದೇ ರೀತಿ ಎಲ್ಲ ರೀತಿಯ ಬೇಸಿಕ್ ದಾಖಲೆಗಳು ಯಾವ್ಯಾವು, ಆಧಾರ್ ಕಾರ್ಡ್ ಇರ್ಬೋದು, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಫೋಟೋ, ಅದೇ ರೀತಿ ಸೂಕ್ತ ದಾಖಲೆಗಳು ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ. ಇಲ್ಲಿ ಅಡ್ಮಿಷನ್ ಯಾವಾಗ ಆಗಬೇಕು, ಏನು ಪ್ರೊಸೆಸ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದೇ ರೀತಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅದೇ ರೀತಿ ಸೀಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಇಲ್ಲಿ ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳ ಗಮನಕ್ಕೆ ಯಾರು ಯಾವೆಲ್ಲ ವಿದ್ಯಾರ್ಥಿಗಳು ಕೊಟ್ಟಿರೋ ಸೀಟ್ ಸ್ಯಾಟಿಸ್ಫೈ ಆಗಿ ಚಾಯ್ಸ್ ಒನ್ ಗ್ಯಾಪ್ನ ಇರಲಿ, ಸೊ ಕೊಟ್ಟಿರೋ ಸೀಟ್ ಸ್ಯಾಟಿಸ್ಫೈ ಆಗಿ ಚಾಯ್ಸ್ ಒನ್ ಯಾವೆಲ್ಲ ವಿದ್ಯಾರ್ಥಿಗಳು ಕ್ಲಿಕ್ ಮಾಡ್ತೀರಾ, ಅಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅವರು ಸಿಕ್ಕಿರೋ ಸೀಟ್ನ ಸ್ಯಾಟಿಸ್ಫೈ ಆಗಿರ್ತಾರೆ, ಅವರು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕಾಗೋದಿಲ್ಲ. ಅಂಥ ಅಭ್ಯರ್ಥಿಗಳು ಫಸ್ಟ್ ಬಂದುಬಿಟ್ಟು ನಿಮ್ಮದು ಅಡ್ಮಿಷನ್ ಆರ್ಡರನ್ನು ಕೆ ಎ ಜನರೇಟ್ ಮಾಡ್ತಾರೆ, ಅದೇ ಸಾರಿ ನಿಮ್ಮದು ಚಲನನ್ನು ಜನರೇಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮದು ಅಡ್ಮಿಷನ್ ಆರ್ಡರ್ ಕೂಡ ಜನರೇಟ್ ಮಾಡ್ತಾರೆ. ನಿಮ್ಮ ಚಲನ್ ಮತ್ತು ರೀತಿ ನಿಮ್ಮ ಅಡ್ಮಿಷನ್ ಆರ್ಡರ್ ಜೊತೆ ನೀವು ನಿಮ್ಮ ಚಲನಲ್ಲಿ ನಿಮ್ಮ ಫೀಸ್ ತುಂಬಾಕಿರುತ್ತೆ. ಫೀಸ್ ಸ್ಟ್ರಕ್ಚರನ್ನು ಕೆ ಇ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಯಾವ ಕಾಲೇಜ್ ಆಗುತ್ತೆ, ನಿಮ್ಮದು ಗೌರ್ಮೆಂಟ್ ಕಾಲೇಜ್, ಅದೇ ರೀತಿ ಪ್ರೈವೇಟ, ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿನೋ, ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಾಲೇಜ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಿಮ್ಮ ಕ್ಯಾಟಗರಿ ಮೇಲೆ ನಿಮ್ಮ ಫೀಸ್ ನಿಶ್ಚಯ ಆಗುತ್ತೆ. ಆ ಫೀಸನ್ನು ಇಲ್ಲಿ ನಿಮಗೆ ಕೆ ಎ ಅವರು ಒಂದು ಚಲನನ್ನು ಜನರೇಟ್ ಮಾಡ್ತಾರೆ. ಅಡ್ಮಿಷನ್ ಅದೇ ರೀತಿ ನೀವು ಆಪ್ಷನ್ ಎಂಟ್ರ್ ಆದ ನಂತರ ನೀವು ಚಾಯ್ಸ್ ಎಂಟ್ರ್ ಆದ ನಂತರ ನಿಮಗೆ ಜಸ್ಟ್ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಅದೇ ರೀತಿ ನಿಮಗೊಂದು ಶೋ ಮಾಡುತ್ತಲ್ಲೇ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಚಲನ್ ಅಂತ, ನೀವು ಚಲನ ತೊಗೊಂಡೋಗಿ ಯಾವ ಚಲನನ್ನು ನೀವು ನಿಮ್ಮ ಹತ್ತಿರದ ಬ್ಯಾಂಕಲ್ಲಿ ಕಡಬೇಕಾಗುತ್ತೆ. ಅಲ್ಲಿ ನಿಮಗೆ ಶೋ ಮಾಡುತ್ತೆ ಯಾವೆಲ್ಲ ಬ್ಯಾಂಕ್ ಬೇಕು ಅಂತ. ನಿಮ್ಮ ಹತ್ತಿರದ ಬ್ಯಾಂಕ್ ಯಾವಿರುತ್ತೆ ಅದನ್ನು ಚೂಸ್ ಮಾಡಿ ನೀವು ಹೋಗಿ ಚಲನನ್ನು ಕಟ್ಟಬೇಕಾಗುತ್ತೆ. ಫೀ ಸ್ಟ್ರಕ್ಚರ್ನು ನೀವು ಕೆ ಎಸ್ಟಿ ನೋಡೋದಕ್ಕೆ ಗೊತ್ತಾಗುತ್ತೆ. ಚಲನ್ ಕಟ್ಟಿ ನೀವು ಅಡ್ಮಿಷನ್ ಆರ್ಡರ್ ತೊಗೊಂಡ್ಕೊಂಡು ಅಡ್ಮಿಷನ್ ಆರ್ಡರ್ ಜೊತೆಗೆ ನಿಮ್ಮ ಸೂಕ್ತ ದಾಖಲೆಗಳನ್ನು ತೊಗೊಂಡು ನಿಮ್ಮ ಸೂಕ್ತ ದಾಖಲಾತಿಗಳನ್ನು ತೊಗೊಂಡ್ಕೊಂಡು ಅದೇ ರೀತಿ ನಮ್ಮ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ತೊಗೊಂಡು ಅಡ್ಮಿಷನ್ ಆಗಬೇಕಾಗುತ್ತೆ. ಸೇಮ್ ಎಲ್ಲ ಪ್ರೊಸೀಜರ್ ಬಂದುಬಿಟ್ಟು ಎಲ್ಲ ರೌಂಡ್ಗಳಿರುತ್ತೆ. ಅದರ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮುಂಚೆನೇ ನೀವು ಫೀಸ್ ಕಟ್ಟಬೇಕಾಗುತ್ತೆ ಇನ್ ಕೇಸ್ ನೀವು ಸೀಟನ್ನು ಹೋಲ್ಡ್ ಮಾಡಿದ್ದರೆ.